ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಚಿಂತಾಮಣಿ ತಾಲೂಕಿನ ದೊಡ್ಡ ಗಂಜೂರು ಕೆರೆಗೆ ಇಂದು ಶಾಸಕ ಜಿಕೆ ಕೃಷ್ಣರೆಡ್ಡಿ ಬಾಗಿನ ಅರ್ಪಿಸಿದರು ಈ ಕುರಿತಾದ ಸ್ಟೋರಿ ಇಲ್ಲಿದೆ ನೋಡಿ ಬಾಗಿನ ಅರ್ಪಿಸಿ ಜಿಕೆ ಕೃಷ್ಣರೆಡ್ಡಿ ಮಾತನಾಡಿ ಸತತವಾಗಿ 3 ತಿಂಗಳುಗಳಿಂದ ಬಿದ್ದ ಮಳೆಗೆ ತಾಲೂಕಿನ ಹಲವಾರು ಕೆರೆಗಳು ಕೂಡಿ ಹೋಗಿದ್ದು ಇಂದು ದೊಡ್ಡ ಗಂಜೂರು ಕೆರೆ ಸುತ್ತಮುತ್ತಲಿನ 7 ಹಳ್ಳಿಗಳಿಗೆ ಸೇರಿದ ಕೆರೆ ಈ ಕೆರೆ 35 ವರ್ಷಗಳ ನಂತರ ಕೆರೆ ತುಂಬಿದ್ದು ಕೂಡಿ ಹೋಗಿದ್ದು ಇಂದು ಗ್ರಾಮಸ್ಥರು ಬಾಗಿನ ಅರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸುತ್ತಮುತ್ತಲಿನ 7 ಹಳ್ಳಿಗಳ ಗ್ರಾಮಸ್ಥರಲ್ಲಿ ಕೆರೆ ಕೂಡಿ ಹೋಗುತ್ತಿರುವುದರಿಂದ ಸಂತೋಷ ಸಂಭ್ರಮದಿಂದ ಪೂಜೆಯನ್ನು ನೆರವೇರಿಸಿದರು ಕಳೆದ 3 ತಿಂಗಳಿನಿಂದ ಬಾರಿ ಮಳೆಗೆ ಈ ಕೆರೆ 7 ಹಳ್ಳಿಗಳಿಗೆ ಸೇರಿದಂತ ಕೆರೆ ಸಹಜವಾಗಿ ನಮ್ಮ ದೊಡ್ಡಗಂಜೂರು ಕೆರೆ ಅನ್ನುವಂತದನ್ನ ಸಹಜವಾಗಿ ಕರೀತಾರೆ ಈ ಒಂದು ಕೆರೆಯಲ್ಲಿ ಬಹುಶಃ 35 ವರ್ಷಗಳ ನಂತರ ಈ ಬಾರಿ ಕೋಡಿ ಹರಿಯುತ್ತಕಂತದ್ದು ನಿಜವಾಗಲೂ ಕೂಡನು ಈ ಭಾಗದಲ್ಲಿ ಓಬಳಿಯಲ್ಲಿ ಇರತಕ್ಕಂತ ಎಲ್ಲರಿಗೂ ಕೂಡನು ಸಂತೋಷವಾಗಿದೆ ನನಗೂ ಕೂಡನು ಬಹಳ ಸಂತೋಷವಾಗಿದೆ ಯಾಕೆಂದ್ರೆ 35 ವರ್ಷಗಳ ನಂತರ ಈ ಕೆರೆ ಕೋಡಿ ಹರಿದಿದೆ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಇರತಕ್ಕಂತ ಎಲ್ಲ ರೈತರು ಎಲ್ಲರೂ ನಾಗರಿಕರು ಎಲ್ಲರೂ ಕೂಡನು ಸೇರಿ ಇವತ್ತು ಶಾಸ್ತ್ರೋಕ್ತವಾಗಿ ಅಂದ್ರೆ ಇವತ್ತು ನಿರಂತರವಾಗಿ ಈ ಕೆರೆಯಲ್ಲಿ ನೀರು ಇರಬೇಕು ಮತ್ತು ನಿರಂತರವಾಗಿ ಪ್ರತಿ ವರ್ಷ ಕೂಡನು ಕೋಡಿ ಹರಿಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ಪೂಜೆಯನ್ನು ಸಲ್ಲಿಸಿ ಬಾಗಿನವನ್ನ ಸಮರ್ಪಣೆ ಮಾಡಿದರು ಮತ್ತು ಈ ಭಾಗದಲ್ಲಿ ಇರತಕ್ಕಂತ ಎಲ್ಲಾ ರೈತರು ಕೂಡನು ಬಹಳ ಸಂತಸದಲ್ಲಿದ್ದಾರೆ ರೈತರು ಯಾವಾಗಲೂ ಕೂಡ ಸಂತಸದಲ್ಲಿ ಇರಬೇಕು ಅನ್ನುವಂತದ್ದು ನಮ್ಮ ಉದ್ದೇಶ ಕೂಡ ಹಾಗಾಗಿ ನಿಜವಾಗಲೂ ಕೂಡ ಒಳ್ಳೆಯದಾಗಿದೆ ನಮ್ಮ ತಾಲೂಕಿನಲ್ಲಿ ಅನೇಕ ಕೆರೆಗಳು ಬಹುತೇಕ ಕೆರೆಗಳು ತುಂಬಿ ಕೋಡಿ ಹರಿಯುತ್ತಕಂತದ್ದು ನಿಜವಾಗಲೂ ಕೂಡ ಬಹಳ ಸಂತಸ ತಂದಿದೆ ನಮಗೆಲ್ಲರೂ ಕೂಡ ಸಂತಸ ತಂದಿದೆ ವೆಂಕಟಾಚಲಪತಿ ಅಮ್ಮಗು ಟಿವಿ ಚಿಂತಾಮಣಿ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿ ದಂಡಿಗನಹಳ್ಳಿ ಗ್ರಾಮದಲ್ಲಿ ಕೆರೆಕೋಡಿ ಹೋಗಿದ್ದು ರಾಜಕಾಲುವೆ ಒತ್ತುವರಿ ಯಾರೇ ಮಾಡಿದರೂ ಸಹ ತೆರವು ಮಾಡಿಸುವಂತ ಕೆಲಸ ಮಾಡುವುದಾಗಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಹೇಳಿದರು ಕೆರೆಗೆ ಬಾಗಿನ ಅರ್ಪಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇವರ ಕೃಪೆಯಿಂದ ವಿಭಾಗದ ಕೆರೆಗಳು ಹಲವಾರು ವರ್ಷಗಳಿಂದ ಖಾಲಿ ಇದ್ದು ಈಗ ಕೆರೆಕೋಡಿ ಹೋಗುತ್ತಿರುವುದು ಸಂತೋಷದ ವಿಷಯಷ್ಟೇ ಹಾಗೂ ದುಃಖಕರ ವಿಷಯವಾಗಿದೆ ಅತಿ ಹೆಚ್ಚು ಮಳೆಯಿಂದ ರೈತರು ಬೆಳೆದ ಬೆಳೆಗಳು ಕಾಣಿಯಾಗಿದ್ದರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಕೂಡಲೇ ಸರ್ಕಾರ ರೈತರಿಗೆ ಪರಿಹಾರವನ್ನ ಅವರವರ ಖಾತೆಗೆ ಜಮಾ ಮಾಡಬೇಕೆಂದು ಆಗ್ರಹಿಸಿದರು ಹಾಗೂ ಯಾರೇ ಪ್ರಭಾವಿಗಳು ರಾಜಕಾಲುವೆ ಒತ್ತುವರಿ ಮಾಡಿದರೆ ಅದನ್ನ ತೆರವು ಮಾಡಿಸುವ ಕಾರ್ಯ ಮಾಡುತ್ತೇವೆ ಎಂದು ಹೇಳಿದರು ಹಾಗೂ ಎಚ್ಎನ್ ವ್ಯಾಲಿ ನೀರು ಒಂದು ತಿಂಗಳಿನಿಂದ ಹೆಚ್ಚು ನೀರು ವೆಂಕಟಗಿರಿ ಕೋಟೆ ಕೆರೆಗೆ ಹರಿಸಿದ್ದು ದಂಡಿಗನಹಳ್ಳಿ ಕೆರೆಕೋಡಿ ಹೋಗಿ ವಿಜಯಪುರ ಕೆರೆಗೆ ನೀರು ಹೋಗುತ್ತಿದೆ ಇದರಿಂದ ಎಲ್ಲಾ ಭಾಗದ ರೈತರು ಸಂತೋಷದಿಂದ ಇದ್ದಾರೆ ಎಂದರು ಸಂದರ್ಭದಲ್ಲಿ ಗ್ರಾಮದ ಜೆಡಿಎಸ್ ಮುಖಂಡ ಮಾಜಿ ನಿರ್ದೇಶಕರಾದ ನಾರಾಯಣಸ್ವಾಮಿ ಚಿಕ್ಕನಾಕನಹಳ್ಳಿ ಗ್ರಾಮದ ಸುಬ್ಬಣ್ಣ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮುನೇಗೌಡ ವಿಜಯಪುರ ಘಟಕದ ಅಧ್ಯಕ್ಷರಾದ ಎಸ್ ಭಾಸ್ಕರ್ ಇನ್ನು ಅನೇಕ ಜೆಡಿಎಸ್ ಮುಖಂಡರು ಇದ್ದರು ಡಿಸಿ ಶಂಕರ್ ಅಮೋಕ್ ಟಿವಿ ದೇವನಹಳ್ಳಿ ಕಟ್ಟಕಡೆಯ ವ್ಯಕ್ತಿಯ ಉದ್ಧಾರ ಮೊಟ್ಟಮೊದಲು ಆಗಬೇಕೆಂಬ ಆಶಯದಿಂದಲೇ ರಚಿತವಾಗಿರುವುದು ಭಾರತೀಯ ಸಂವಿಧಾನವಾಗಿದೆ ಎಂದು ವಕೀಲ ಎಂಬಿ ನಾಗರಾಜ್ ಹೇಳಿದರು ಪಟ್ಟಣದ ಸಾಯಿಗಂಗಾ ಆಸ್ಪತ್ರೆಯಲ್ಲಿ ಆಯೋಜಿಸಿದ ಸಂವಿಧಾನ ದಿನಾಚರಣೆ ಸಮಾರಂಭದಲ್ಲಿ ಅವರು ಮಾತನಾಡುತ್ತಾ ಸಾರ್ವಜನಿಕರು ಸಂವಿಧಾನದ ದಿನವನ್ನ ಆಚರಣೆ ಮಾಡುವಂತಹ ಕಾಲ ಬರಬೇಕು ಇಲ್ಲಿನ ವೈದ್ಯರು ಖಾಸಗಿ ಆಸ್ಪತ್ರೆ ಆಗಿದ್ದರೂ ಸಂವಿಧಾನದ ಮಹತ್ವ ಇಲ್ಲಿರುವವರು ತಿಳಿಯಬೇಕು ಅಂತ ಆಯೋಜಿಸಿರುವುದು ಸಂತಸ ತಂದಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ಜನರು ಗುಡಿ ಗುಂಡಾರಗಳಿಗೆ ಸಾಲು ಸಾಲು ನಿಲ್ತಾರೆ ಇದನ್ನ ಮೌಢತೆ ಅಂತ ನಾನು ತಿಳಿಯುತ್ತೇನೆ ಇದೇ ಜನತೆ ಗ್ರಂಥಾಲಯಗಳಿಗೆ ಹೋಗಿ ಪುಸ್ತಕಗಳನ್ನು ಓದಲಿಕ್ಕೆ ಸಾಲು ಸಾಲಾಗಿ ನಿಲ್ಲುವಂತಾಗಬೇಕು ಎಲ್ಲರೂ ಅಕ್ಷರಸ್ಥರಾಗುತ್ತೇವೆ ನಮ್ಮ ಜನ ಉದ್ಧಾರದ ಪಥದತ್ತ ಹೋಗುತ್ತಿದ್ದಾರೆ ಎಂದು ಭಾವಿಸುತ್ತೇನೆ ಎಂದರು ಸಾರ್ವಜನಿಕರು ಸಂವಿಧಾನದ ದಿನವನ್ನ ಆಚರಣೆ ಮಾಡುವಂತ ಕಾಲ ಬರಬೇಕು ಆದರೆ ನಮ್ಮ ಡಾಕ್ಟರ್ ಎಂಥ ಕಾಳಜಿ ಉಳ್ಳವರು ಅಂತಂದರೆ ಇದು ಎಂಥ ಪವಿತ್ರವಾದ ದಿನ ಅನ್ನೋದನ್ನು ನಿಜವಾಗಲೂ ಅರ್ಥ ಮಾಡಿಕೊಂಡು ಈ ಆಸ್ಪತ್ರೆಯಲ್ಲಿ ಸಂವಿಧಾನ ದಿನ ಆಚರಣೆ ಮಾಡ್ತಾ ಇರೋದು ನಿಜವಾಗಲೂ ಸಂತೋಷ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದರು ಏನಂದ್ರ ನನಗೆ ಎಲ್ಲಿಯವರಿಗೆ ಗುಡಿ ಗುಂಡಾಂತರಗಳಿಗೆ ಜನ ಹೋಗಿ ದೇವರ ದರ್ಶನಕ್ಕಾಗಿ ಕ್ಯೂ ನಿಂತಾರೋ ಅಲ್ಲಿಯವರಿಗೆ ನಾನು ಅದನ್ನು ಮೌಢ್ಯ ಅಂತೇಳಿ ಭಾವಿಸ್ತೇನೆ ಜನ ಲೈಬ್ರರಿಗಳಿಗೆ ಹೋಗಿ ಪುಸ್ತಕಗಳನ್ನು ಓದಲಿಕ್ಕಾಗಿ ಹೀಗೆ ನಿಲ್ಲಬೇಕು ಆವಾಗ ನಾವು ಅಕ್ಷರಸ್ಥರಾಗ್ತೀವಿ ಆವಾಗ ಮಾತ್ರ ನಾನು ನನ್ನ ಜನ ಉದ್ಧಾರದ ಪಥದಲ್ಲಿ ಹೋಗ್ತಾ ಇದ್ದೇನೆ ಅಂತೇಳಿ ಭಾವಿಸ್ತೇನೆ ಅಂತ ನೋಡಿ ಡಾಕ್ಟ್ರಿಗೂ ಸಂವಿಧಾನಕ್ಕೂ ಸಾರ್ವಜನಿಕರಿಗೂ ಏನು ಸಂಬಂಧ
ಸೆಮಿನಾರ್ಗಳನ್ನ ಅವರು ಮಾಡಿದರೆ ವೈಜ್ಞಾನಿಕ ಸಂಶೋಧನೆ ಸೆಮಿನಾರ್ಗಳನ್ನ ಮಾಡಬೇಕು ಡಾಕ್ಟರ್ ಆದರು ಅಂತ ಹೇಳಿ ಪೇಷಂಟು ಭಾವಿಸಿದರೆ ಜನರು ಭಾವಿಸಿದರೆ ತಿಳಿದವರು ಭಾವಿಸಿದರೆ ಆದರೆ ಸಂವಿಧಾನದ ದಿನನ ಮಾಡಬೇಕು ಅಂತ ಹೇಳಿ ನಮ್ಮ ರಾಘವೇಂದ್ರ ಸರ್ ಅಂತ ಡಾಕ್ಟರ್ಗಳಿಗೆ ಮಾತ್ರ ಸಾಧ್ಯವಾಗುತ್ತೆ ಜನಪರವಾಗಿ ಯೋಚನೆ ಮಾಡುವಂತವರಿಗೆ ಕಾಳಜಿಯಿಂದ ಯೋಚನೆ ಮಾಡುವವರಿಗೆ ಅಂತ ನಾನು ಪ್ರಾಥಮಿಕ ಪ್ರಥಮವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುನ್ನೂರು ವರ್ಷಗಳಿಗೂ ಹೆಚ್ಚು ಕಾಲ ನಮ್ಮ ನಾಳೆದ ಬ್ರಿಟಿಷ್ನವರು ಹೊಂದಿರುವುದು ಅಲಿಖಿತ ಸಂವಿಧಾನ ನಮ್ಮ ಸಂವಿಧಾನ ಆಗಲ್ಲ 18 ವರ್ಷ ವಯಸ್ಸಾದವರು ಪ್ರಜಾಪ್ರಭುತ್ವದಲ್ಲಿ ನಮಗೆ ಬೇಕಾದವರನ್ನ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಅಧಿಕಾರ ನಮ್ಮದಾಗಿದೆ ನಮ್ಮ ಮೂಲಕ ಆಳ್ವಿಕೆ ಮಾಡಬಹುದಾದಂಥ ವ್ಯವಸ್ಥೆ ಕೂಡ ನಮ್ಮ ಮುಖಾಂತರವೇ ಆಗುವುದು ಇದರಿಂದ ಯಾವುದೇ ತಾರತಮ್ಯದ ಅವಕಾಶ ಇಲ್ಲವಾಗಿದೆ ಎಂದರು 2015ರಲ್ಲಿ ಸರ್ಕಾರ ಒಂದು ನಿರ್ಣಯ ಮಾಡಿತು ಕಾನೂನಿನ ದಿನ ಬೇಡ ಇದು ಸಂವಿಧಾನವನ್ನ ಪಾರ್ಲಿಮೆಂಟ್ಗೆ ಕೊಟ್ಟಂತ ದಿನ ಆಗಿರೋದ್ರಿಂದ ಇದು ಸಂವಿಧಾನದ ದಿನ ಅಂತೇಳಿ ಆಚರಣೆ ಮಾಡೋಣ ಅಂತ ಹೇಳಿ ಈ ದಿನವನ್ನು ನಾವು ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಈ ಒಂದು ಸಮಿತಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಗೆ ಆಗಿರ್ತಾರೆ 2 ವರ್ಷ 11 ತಿಂಗಳು 17 ದಿನ ಈ ಒಂದು ನಮ್ಮ ಸಂವಿಧಾನವನ್ನು ರಚನೆ ಮಾಡಲಿಕ್ಕಾಗಿ ಕಾಲಾವಕಾಶವನ್ನು ತಗೊಂತಾರೆ ಮೊದಲು ರಾಜರ ಆಡಳಿತದ ಕಾಲದಲ್ಲಿ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ರಾಜರುಗಳು ಧರ್ಮಗುರುಗಳ ಸಂದೇಶವನ್ನು ಇಟ್ಕೊಂಡು ಅವ್ರಿಗೆ ಏನಾದರೂ ಕಾನೂನಿನಲ್ಲಿ ತೊಡಕು ಬಂದಾಗ ಇದು ಇದನ್ನು ಯಾವ ಥರ ಮಾಡೋದು ಅನ್ನೋ ಜಿಜ್ಞಾಸೆಗಳು ಬಂದಾಗ ಗುರುಗಳನ್ನು ಕೇಳ್ತಾ ಇದ್ರು ಅವರು ರಾಮಾಯಣ ಮಹಾಭಾರತ ಹಾಗೆಯೇ ಗೀತೆಗಳು ಉಪನಿಷತ್ತುಗಳು ಇವುಗಳ ಅಧ್ಯಯನವನ್ನು ತೀವ್ರತರವಾಗಿ ಮಾಡಿದ್ದಂಥವರು ಅದರಲ್ಲಿ ಈ ಥರ ಇದೆ ಈ ಥರ ಇದೆ ಈ ಥರ ಮಾಡಬೇಕನ್ನೋರು ಆದರೆ ಇವತ್ತು ನಮಗೆ ಏನು ಧರ್ಮಗ್ರಂಥಗಳ ಶ್ರೇಷ್ಠತೆಯ ಸಾಲಿನಲ್ಲಿ ನಿಲ್ಲುವಂಥದ್ದು ಭಾರತೀಯರಾದ ಪ್ರತಿಯೊಬ್ಬರಿಗೂ ಯಾವುದಾದರೂ ಒಂದಿದೆ ಅಂತಂದರೆ ಅದು ನಮ್ಮ ಭಾರತದ ಸಂವಿಧಾನ ಭಾರತದ ಸಂವಿಧಾನ ಸರ್ವಶ್ರೇಷ್ಠತೆ ಏನಪ್ಪ ಅಂತಂದರೆ 300 ವರ್ಷಗಳಿಗಿಂತ ಹೆಚ್ಚು ಕಾಲ ನಮ್ಮನ್ನು ಬ್ರಿಟಿಷ್ನರು ಆಳ್ತಾರೆ ಆದರೆ ಬ್ರಿಟಿಷ್ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಸವರಾಜು ಮಾತನಾಡಿ ಈ ದೇಶಗಳನ್ನು ಆಳುವ ಮೂಲಭೂತ ಸೌಕರ್ಯದ ಕಾನೂನುಗಳ ಪಟ್ಟಿಯೇ ಸಂವಿಧಾನವಾಗಿದೆ 1946ರಿಂದ 1949ರ ನವೆಂಬರ್ 26ರಲ್ಲಿ ನಡೆದ ಪ್ರಕ್ರಿಯೆಯನ್ನ ದಿನವನ್ನ ಅಂಗೀಕರಿಸಿದ ದಿನವೇ ಸಂವಿಧಾನ ದಿನವಾಗಿದ್ದು ಇದರ ರಕ್ಷಣೆಯ ಹೊಣೆಯನ್ನ ಸುಪ್ರೀಂ ಕೋರ್ಟ್ ವಹಿಸಿಕೊಂಡಿದೆ ಎಂದರು ಸಂವಿಧಾನ ಜಾರಿಯಾದ ದಿನದಂದು ಕೇವಲ 50ರಿಂದ 60 ವಿಧಿಗಳು ಮಾತ್ರ ಜಾರಿಯಾಗಿದ್ದು ನಂತರದ 395 ವಿಧಿಗಳು 22 ಭಾಗಗಳಾಗಿವೆ 49 ವಿಧಿಗಳನ್ನು ನವೆಂಬರ್ 26ರಂದು ಅಂಗೀಕರಿಸಿದವು ಅದರ ಸದುದ್ದೇಶ ಎಲ್ಲ ಸೌಲಭ್ಯಗಳು ಸಮ ಪ್ರಮಾಣದಲ್ಲಿ ಸಿಗಬೇಕೆಂಬ ಹಂಬಲದಿಂದ ನಾವೆಲ್ಲರೂ ದೇವರ ಮಕ್ಕಳಿಗಾಗಿ ಆತ್ಮಾರ್ಪಿತ ದಿನವೇ ಸಂವಿಧಾನ ದಿನ ಅಂತ ಆಚರಿಸುತ್ತಿರುವ ಈ ದಿನವನ್ನು ಸ್ಮರಿಸುವ ದಿನ ಆಗಬೇಕು ಅಂತ ಹೇಳಿದರು ಈ ಸಂವಿಧಾನ ಅಂತಕ್ಕಂಥ ಹೇಳಿದ್ರು ದಿನಗಳನ್ನ ಹೇಳಿರು ವರ್ಷಗಳನ್ನ ಹೇಳಿದ್ರು 1946ರಿಂದ 1949ರ ನವೆಂಬರ್ 26ರವರೆಗೆ ನಡೆದ ಪ್ರಕ್ರಿಯೆಗಳನ್ನು ಕೊನೆಯ ಅಂಗೀಕರಿಸಿದ ದಿನವೇ ಸಂವಿಧಾನ ಅಂತ ದಯಮಾಡಿ ಗಮನಿಸಿ ಇದನ್ನು ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಕರಿತೀವಿ ಹಿಂದಿನಲ್ಲೇ ಸಂವಿಧಾನ ದಿನ ಅಂತ ಕರಿತೀವಿ ಲಾ ಆಫ್ ನ್ಯಾಷನಲ್ ಲಾ ಡೇ ಅಂತ ಕರಿತೀವಿ ಅಂದರೆ ನ್ಯಾಷನಲ್ ಲಾ ಡೇ ಅಂದರೆ ಈ ದೇಶವನ್ನು ಹೇಗೆ ಆಳಬೇಕು ಹೇಗೆ ಚುನಾವಣೆ ನಡೆಸಬೇಕು ಯಾಕೆ ಪ್ರಧಾನ ಆಚರಿಸಬೇಕು ಬಹುಮತ ಬರೆದಾಗ ಏನು ಮಾಡಬೇಕು ಎವ್ರಿಥಿಂಗು ಬರ್ತಾರೆ ಈ ಬರೀದರೆ ಹೋಗಿದ್ರೆ ನಾವು ಈಗಲೇ ಬಗ್ಸೋಕ್ಕಾಗಿಲ್ಲ ಅವ್ರು ಹಿಡಿಯೋಕ್ಕಾಗಿರಲ್ಲ ಹಾಗಾಗಿ ಇದನ್ನ ರಕ್ಷಣೆಯನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದೀವಿ ಸಂವಿಧಾನ ತಿರುದ್ವಾಯಿ ಸಂಸತ್ ವರ್ಕ್ ಮಾಡಿದ್ರೆ ಅದನ್ನು ಕೊಟ್ಟಿದ್ದಾರೆ ಬಗ್ಗೆ ನಾನು ಆ ಕಡೆಗೆ ಹೋಗಲ್ಲ ಈ ಕಡೆಗೆ ಬರ್ತೀನಿ ಈ ಇಷ್ಟು ದಿನಗಳು 1946ರಿಂದ 1949ರ ನಡೀತಲ್ಲ ಪ್ರಕ್ರಿಯೆ ಆ ಪ್ರಕ್ರಿಯೆ ದಿನವನ್ನು ಸಂವಿಧಾನ ದಿನ ಮಾಡಬೇಕು ಅಂತೇಳಿ 2015ರಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ದಯಮಾಡಿ ನೋಡಬೇಕು ಚಳಿಗಾಲದ ಅಧಿವೇಶನದಲ್ಲಿ ಮೋದಿ ಅಟೆಂಡ್ ಆಗಿ ಪಾರ್ಲಿಮೆಂಟ್ನಾಗೆ ಈ ಸಂವಿಧಾನದ ದಿನವನ್ನು ಅಂಬೇಡ್ಕರ್ ಅವರನ್ನು ಎಲ್ಲರೂ ಪ್ರಶಂಸೆ ಮಾಡ್ತಾರೆ ಆವತ್ತ ಪ್ರಶಂಸೆ ಮಾಡಿ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ 2015 ನವೆಂಬರ್ 19 ಸರ್ ಗೆಜೆಟ್ ನೋಟಿಫಿಕೇಶನ್ ಆಗಿ ಒಂದು ಆದೇಶ ಹೊರಡುತ್ತೆ ಗೆಜೆಟ್ ಪಾರ್ಲಿಮೆಂಟ್ನ ಪಾಸ್ ಆಗಿ ನವೆಂಬರ್ 26, 1949ರ ಸಂವಿಧಾನ ದಿನ ಮಾಡಬೇಕು ಅಂತೇಳಿ ಆಗೋತು ಅಂದರೆ ಅವತ್ತ ನಮ್ಮ ಸಂವಿಧಾನದ ಕೇವಲ 50-60 ವಿಧಿಗಳು ಮಾತ್ರ ಜಾರಿಗೆ ಬಂದು 395 ವಿಧಿಗಳು ಮೂಲ ವಿಧಿಗಳು ಸಮಾರಂಭದಲ್ಲಿ ಸಾಯಿಗಂಗಾ ಆಸ್ಪತ್ರೆಯ ಮುಖ್ಯಸ್ಥೆ ಸಿದ್ಧಗಂಗಮ್ಮ ಅಧ್ಯಕ್ಷತೆಯನ್ನು ವಹಿಸಿದರು ಮುಖ್ಯಸ್ಥ ಡಾಕ್ಟರ್ ವಿಜಯ ರಾಘವೇಂದ್ರ ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರೆದಿರುವ ಭಾರತೀಯ ಸಂವಿಧಾನ ಪುಸ್ತಕಕ್ಕೆ ಎಲ್ಲರೂ ನಮಸ್ಕರಿಸಿ ಅದರ ಮಹತ್ವವನ್ನು ಸಮಾಜಕ್ಕೆ ಅರ್ಪಿಸಲಾಯಿತು ಚಿದಾನಂದ್ ಅಮ್ಮಗು ಟಿವಿ ಚಿಕ್ಕನಾಯಕನಹಳ್ಳಿ ಚಿಕ್ಕಬಳ್ಳಾಪುರ ನಗರದ ವೇಣುಗೋಪಾಲಸ್ವಾಮಿ ದೇಗುಲಕ್ಕೆ ಸೇರಿದ ಜಾಗವನ್ನು ಖಾಸಗಿಯವರಿಗೆ ಖಾತೆ ಬದಲಾವಣೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಸುಳ್ಳು ಸುದ್ದಿ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಈ ಸುದ್ದಿಯನ್ನು ಪ್ರಕಟಿಸಿದವನ ವಿರುದ್ಧ ನಗರಸಭೆಯ ಅಧ್ಯಕ್ಷ ಡಿಎಸ್ ಆನಂದ ಬಾಬು ರೆಡ್ಡಿ ಸೈಬರ್ ಠಾಣೆ ಪೊಲೀಸರಿಗೆ ದೂರು ನೀಡಿದ್ದಾರೆ
ಅನಾಮಿಕ ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟವಾಗಿರುವಂತೆ ದೇವರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಎಂಬ ತಲೆಬರಹವಿರುವ ಸುದ್ದಿ ಒಂದು ತುಣುಕು ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೆ ಭಾರಿ ಸುದ್ದಿಯಾಗಿ ಹರಿದಾಡಿತ್ತು. ಇದರ ಬೆನ್ನಲ್ಲೆ ಸಾರ್ವಜನಿಕ ವಲಯದಲ್ಲಿ ಆನಂದ್ ಬಾಬು ರೆಡ್ಡಿ ರಾಜೀನಾಮೆ ನೀಡುತ್ತಾರೆ ಎಂಬ ಸುದ್ದಿ ಕೂಡ ಚರ್ಚೆಗೆ ಬಂದಿತ್ತು. ಇದನ್ನು ಗಮನಿಸಿದ ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ, ಕಳೆದ ಒಂದು ವರ್ಷದಿಂದ ನಗರಸಭೆ ಅಧ್ಯಕ್ಷನಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ, ಇದನ್ನು ಸಹಿಸದ ರಾಜಕೀಯ ವಿರೋಧಿಗಳು ಮತ್ತು ಕಿಡಿಗೇಡಿಗಳು ಆಧಾರರಹಿತ ಸುದ್ದಿಯನ್ನು ಪ್ರಕಟಿಸಿ ನನ್ನ ಘನತೆಗೆ ಮಸಿ ಬೆಳೆಯುವ ಯತ್ನ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಜಾಗದ ವಿಷಯದಲ್ಲಿ ಯಾವುದೇ ಖಾತೆ ಬದಲಾವಣೆ ಮಾಡುವ ಪ್ರಕ್ರಿಯೆ ನಡೆದಿಲ್ಲ. ಆದರೆ ದುರುದ್ದೇಶಪೂರ್ವಕವಾಗಿ ಈ ಸುದ್ದಿಯನ್ನು ಜಾಲತಾಣಗಳಲ್ಲಿ ಹರಿದು ಬಿಡುತ್ತಿದ್ದಾರೆ. ಹೀಗಾಗಿ ಇಂತಹ ಸುಳ್ಳು ಸುದ್ದಿ ಬರೆದಿರುವ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿರುವ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ. ಇನ್ನೊಂದೆಡೆ ವೇಣುಗೋಪಾಲ ಸ್ವಾಮಿ ದೇಗುಲದ ಆಜಾದ್ ಭಜನ್ ಮಂಡಳಿ ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದು, ನಗರಸಭೆ ಅಧ್ಯಕ್ಷ ಡಿಎಸ್ ಆನಂದ್ ಬಾಬು ರೆಡ್ಡಿ ಬಾಬು ದೇಗುಲ ಜಾಗವನ್ನ ಖಾಸಗಿಯವರಿಗೆ ಖಾತೆ ಬದಲಾವಣೆ ಮಾಡಲು ಪ್ರಯತ್ನಿಸಿದ್ದಾರೆ ಎಂಬುದು ಶುದ್ಧ ಸುಳ್ಳು. ಆನಂದ ರೆಡ್ಡಿ ಆಜಾದ್ ಭಜನಾ ಮಂಡಳಿ ಮತ್ತು ದೇವಾಲಯದ ಯಾವುದೇ ಆಸ್ತಿಯನ್ನ ಖಾತೆ ಬದಲಾವಣೆ ಮಾಡಿಲ್ಲ. ಆದರೆ ಕೆಲವು ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ದಾರೆ ಎಂದು ಆಜಾದ್ ಭಜನಾ ಮಂಡಳಿ ಖೇದ ವ್ಯಕ್ತಪಡಿಸಿದ್ದಾರೆ. ಇದು ಹಿಂದ್ಗಡೆ ಏನ್ ನಡೀತಾ ಇದೆ ನಮಗೆ ಗೊತ್ತಿಲ್ಲ, ಅದರ ಮಾಹಿತಿ ಜೊತೆಗೆ ಇದು ಅನ್ನೋನ್ ನಂಬರ್ಗಳಿಂದ ಬರ್ತಾ ಇದೆ ಮತ್ತೆ ಎಲ್ಲ ಕಡೆ ವಾಟ್ಸಪ್ಗಳಲ್ಲಿ ಇದು ಹರಿದಾಡ್ತಾ ಇದೆ. ಅದರ ಬಗ್ಗೆ ಈಗಾಗಲೇ ಮಾನ್ಯ ಅಧ್ಯಕ್ಷರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಲೂ ಕೇಳ್ಪಟ್ಟಿದ್ದೀವಿ. ನಾವು ಅದಕ್ಕೆ ಒಂದು ಕೌಂಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ನಾವೊಂದು ಪತ್ರಿಕಾ ಪ್ರಕಟಣೆನೂ ಕೂಡ ಕೊಟ್ಟು ಕಳಿಸಿದ್ದೀವಿ. ಅದನ್ನು ಈ ಇದರಲ್ಲಿ ದೇವಸ್ಥಾನದ ಪರವಾಗಿ ದೇವರ ಪರವಾಗಿ ಆ ಆಸ್ತಿ ದೇವರಿಗೆ ಸೇರಿರ್ತಕ್ಕಂಥದ್ದು, ಈ ಆಜಾದ್ ಭಜನಾ ಮಂಡಳಿ ಅದರ ನಿರ್ವಹಣೆಯನ್ನು ಮಾಡ್ತಾ ಇತ್ತು, ಯಾರು ಕದಿದೆ ಇರೋ ಥರದಲ್ಲಿ. ಹಾಗಾಗಿ ಸುಮಾರು ಒಂದು 40-45 ವರ್ಷದ ಇತಿಹಾಸ ಇದೆ ಆಜಾದ್ ಭಜನಾ ಮಂಡಳಿಗೆ. ಅಲ್ಲಿ ಭಜನಾ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಇದುವರೆಗೆ ಬರ್ತಾ ಇದ್ದೀವಿ. ಕೋವಿಡ್ ಕಾರಣಕ್ಕೆ ಒಂದು 2.5 ವರ್ಷದಿಂದ ಸ್ವಲ್ಪ ಅವೆಲ್ಲ ಚಟುವಟಿಕೆಗಳು ನಿಂತಿತ್ತು. ಈಗ ಮತ್ತೆ ಯಾರೋ ಈ ಇದರೊಳಗಡೆ ಬೆಳೆ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನಾನು ಮತ್ತೆ ಒಂದು ವಿನಂತಿ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ ಪುರಸಭೆ ಎಲ್ಲ. ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರುವ ಎಲ್ಲ ಸಮುದಾಯಕ್ಕೆ ನ್ಯಾಯ ದೊರಕಿಸಿದ್ದು ಜೆಡಿಎಸ್ ಪಕ್ಷ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮಧುಗಿರಿಯಲ್ಲಿ ಹೇಳಿದರು. ಪಟ್ಟಣದ ವಕ್ಕಲಿಗರ ಸಮುದಾಯದ ಭವನದ ಆವರಣದಲ್ಲಿ ಆಯೋಜಿಸಿದ್ದ ವಿಧಾನ ಪರಿಷತ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೆಲವರು ಷಡ್ಯಂತರದಿಂದ ನಾನು ಸೋಲು ಅನುಭವಿಸಬೇಕಾಯಿತು, ಆದರೆ ನಾನು ಅದನ್ನು ಮನದಲ್ಲಿಟ್ಟುಕೊಂಡು ದ್ವೇಷ ರಾಜಕೀಯ ಮಾಡುವವನಲ್ಲ. 1994 ನನಗೆ ಜ್ವರ ಬಂದಿದ್ದರು. ಅಂದು ಬೆಳ್ಳಾವಿ ಕ್ಷೇತ್ರದಿಂದ ಸ್ಪರ್ಧಿಸಿದ ಅಭ್ಯರ್ಥಿಯ ಪರವಾಗಿ ಪ್ರಚಾರ ನಡೆಸಿ ಗೆಲ್ಲಿಸಿದ್ದೆ, ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಸೋಲಿಗೆ ಅವರೇ ಕಾರಣರಾದರು. ಇದರಿಂದ ನಾನು ಅಂದು ತಪ್ಪು ಮಾಡಿದೆ ಎಂದು ಈಗ ಅನಿಸುತ್ತಿದೆ ಎಂದು ಕೆಎನ್ಆರ್ ಹೆಸರು ಹೇಳದೆ ಕುಟುಕಿದ ಅವರು, ಈಗ ನೀವುಗಳು ಅದೇ ತಪ್ಪು ಮಾಡುವುದು ಬೇಡ, ನಮ್ಮ ಪಕ್ಷದ ವಿಧಾನ ಪರಿಷತ್ ರವರನ್ನ ಗೆಲ್ಲಿಸಿಕೊಂಡು ಅದಕ್ಕೆ ಉತ್ತರ ನೀಡಬೇಕು. ಅನಿಲ್ ಕುಮಾರ್ ತಳ ಸಮುದಾಯದಿಂದ ಮೇಲಕ್ಕೆ ಬಂದಿರುವಂತಹ ಉತ್ತಮ ವ್ಯಕ್ತಿಯಾಗಿದ್ದು ಅವರು ತಮ್ಮ ಪದವಿಗೂ ಕೂಡ ರಾಜೀನಾಮೆ ಸಲ್ಲಿಸಿ ಜನರ ಸೇವೆ ಮಾಡಲು ಬಂದಿದ್ದಾರೆ. ಅವರನ್ನ ಅಧಿಕ ಮತಗಳಿಂದ ಗೆಲ್ಲಿಸಿಕೊಡಬೇಕೆಂದು ಮತಯಾಚಿಸಿದರು. ಶಾಸಕ ಎಂವಿ ವೀರಭದ್ರಯ್ಯ ಮಾತನಾಡಿ, ರಾಜ್ಯಗಳು ಅಭಿವೃದ್ಧಿ ಹೊಂದಲು ಪ್ರಾದೇಶಿಕ ಪಕ್ಷಗಳ ಅವಶ್ಯಕತೆ ಹಾಗೂ ಅನಿವಾರ್ಯತೆ ಇದೆ. ಎರಡು ರಾಷ್ಟ್ರೀಯ ಪಕ್ಷಗಳು ಸಂವಿಧಾನ ಬದ್ಧವಾಗಿ ನೀಡುವಂತಹ ಅನುದಾನವನ್ನ ಸಹ ನೀಡುತ್ತಿಲ್ಲ. ಮಧುಗಿರಿ ಕ್ಷೇತ್ರವು ಬಹಳ ಹಿಂದುಳಿದ ಕ್ಷೇತ್ರವಾಗಿದ್ದು ಕಂದಾಯ ಜಿಲ್ಲೆಯನ್ನ ಮಾಡಲು ದೇವೇಗೌಡರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದ ಅವರು, ಮಾಜಿ ಶಾಸಕರು ಬೆಳ್ಳಾವಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದಾಗ ದೇವೇಗೌಡರು ಪ್ರಚಾರ ನಡೆಸಿ ಗೆಲ್ಲಿಸಿಕೊಂಡು ಬಂದಿದ್ದರು, ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರವರ ಸೋಲಿಗೆ ಕಾರಣರಾದರು. ಆದರೆ ಕಳೆದ ಲೋಕಸಭಾ
ಚುನಾವಣೆಯಲ್ಲಿ ಅವರೇ ಅವರ ಸೋಲಿಗೆ ಕಾರಣರಾದರು. ಇನ್ನು ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳದೆ ದೇವೇಗೌಡರು ಜೆಡಿಎಸ್ನಿಂದ ಸ್ಪರ್ಧಿಸಿದ್ದಲ್ಲಿ 1.50 ಲಕ್ಷ ಮತಗಳಿಂದ ಗೆಲ್ಲುತ್ತಿದ್ದರು ಎಂದರು. ಇನ್ನು ಶಾಸಕ ಡಿಸಿ ಗೌರಿಶಂಕರ್ ಮಾತನಾಡಿ, ಬಿಜೆಪಿ ಪಕ್ಷದವರು ನಾಮಕ ಅವಸ್ಥೆ ಗೊತ್ತು ಗುರಿ ಇಲ್ಲದೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು, ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದಿಂದ ನಿಲ್ಲುವಂತಹ ಗಂಡಸು ಯಾರೂ ಸಿಗಲಿಲ್ಲವೇ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷ ಒಳ ಒಪ್ಪಂದ ಮಾಡಿಕೊಂಡಿದೆ ಎಂದ ಅವರು, ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರನ್ನ ಸೋಲಿಸಲು ಷಡ್ಯಂತರ ಮಾಡಿದವರಿಗೆ ತಕ್ಕ ಪಾಠ ಕಲಿಸುವ ಸಮಯ ಬಂದಿದ್ದು, ಮಧುಗಿರಿ ನನ್ನ ತವರು ಮನೆಯಾಗಿದ್ದು 2008 ವಿಧಾನಸಭಾ ಚುನಾವಣೆಯಲ್ಲಿ ಅಳವಡಿಸಿಕೊಂಡಿದ್ದ ತಂತ್ರಗಾರಿಕೆಯನ್ನ ಈ ಚುನಾವಣೆಯಲ್ಲಿ ಮತ್ತೆ ಜಾರಿಗೊಳಿಸಿ ಅನಿಲ್ ಕುಮಾರ್ ಗೆಲುವಿಗೆ ಶ್ರಮಿಸುತ್ತೇನೆ. ಇವರಿಗೆ ಅತ್ಯಧಿಕ ಮತ ನೀಡುವ ಮೂಲಕ ಈ ಕಾರ್ಯ ಆಗಬೇಕಾಗಿದೆ ಎಂದರು. ಇನ್ನು ವಿಧಾನ ಪರಿಷತ್ ಅಭ್ಯರ್ಥಿ ಅನಿಲ್ ಕುಮಾರ್ ಮಾತನಾಡಿ, ನನ್ನಂತಹ ತಳ ಸಮುದಾಯದ ವ್ಯಕ್ತಿಗೆ ವಿಧಾನ ಪರಿಷತ್ ಚುನಾವಣಾ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರುವ ಜೆಡಿಎಸ್ ಪಕ್ಷಕ್ಕೆ ನಾನು ಅಭಾರಿಯಾಗಿದ್ದು, ಯಾವುದೇ ಸಂದರ್ಭದಲ್ಲೂ ಪಕ್ಷಕ್ಕೆ ದ್ರೋಹ ಬಗೆಯುವುದಿಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಕೈ ಬಲಪಡಿಸಿ ಅವರನ್ನ ಮುಖ್ಯಮಂತ್ರಿ ಮಾಡಲು ಈ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಇನ್ನು ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ, ಮಾಜಿ ಶಾಸಕರಾದ ತಿಮ್ಮರಾಯಪ್ಪ, ವೈಎಸ್ವಿ ದತ್ತ, ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಆರ್ಸಿ ಅಂಜನಪ್ಪ, ಪುರಸಭೆ ಸದಸ್ಯರಾದ ಎಂಎಸ್ ಚಂದ್ರಶೇಖರ್ ಬಾಬು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ತುಮಕೂರಿನ ಭೀಮಸಂದ್ರದಲ್ಲಿರುವ ರೈಲ್ವೆ ಅಂಡರ್ಪಾಸ್ ಅವ್ಯವಸ್ಥೆಯಿಂದ ಕೂಡಿದ್ದು, ಮಳೆ ಬಂದರೆ ನೀರು ತುಂಬಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಜನರು ಸಂಚರಿಸಲು ಹರಸಾಹಸ ಪಡುತ್ತಿದ್ದು, ರೈಲ್ವೆ ಇಲಾಖೆಗೆ ಭೀಮಸಂದ್ರ ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ. ರೈಲ್ವೆ ಇಲಾಖೆಯವರು ಅವೈಜ್ಞಾನಿಕವಾಗಿ ನಿರ್ಮಿಸಲಾದ ರೈಲ್ವೆ ಅಂಡರ್ಪಾಸ್ನ ಅವ್ಯವಸ್ಥೆಗೆ ಭೀಮಸಂದ್ರ ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ. ತುಮಕೂರಿನ ಹೊರವಲಯದ ಭೀಮಸಂದ್ರದ ರೈಲ್ವೆ ಅಂಡರ್ಪಾಸ್ ಮೂಲಕ ಗ್ರಾಮಸ್ಥರು ಊರಿಗೆ ಹೋಗಬೇಕಾದ್ರೆ ಭಾರಿ ಪ್ರಯಾಸ ಪಡಬೇಕಾದ ಸ್ಥಿತಿ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಭೀಮಸಂದ್ರ ಗ್ರಾಮಕ್ಕೆ ಹೋಗಬೇಕಾದರೆ ರೈಲ್ವೆ ಇಲಾಖೆಯವರು ನಿರ್ಮಿಸಲಾಗಿರುವ ಅವೈಜ್ಞಾನಿಕ ಅಂಡರ್ಪಾಸ್ ಸದಾ ನೀರಿನ ತೇವಾಂಶದಲ್ಲೇ ಇರುತ್ತೆ. ಅಂಡರ್ಪಾಸ್ ಬಳಿಯೇ ಭೀಮಸಂದ್ರ ಕೆರೆ ಇರೋದ್ರಿಂದ ಈ ಕೆರೆಯ ನೀರು
ಅಂಡರ್ಪಾಸ್ಗೆ ನುಗ್ಗುವುದು ಹಾಗೂ ಮಳೆ ಬಂದರೆ ಈ ಅಂಡರ್ಪಾಸ್ ನೀರಿನಿಂದ ತುಂಬಿ ಹೋಗುವುದರಿಂದ ಜನವಾಹನ ಸಂಚಾರ ಮಾಡುವುದೇ ದೊಡ್ಡ ಸಮಸ್ಯೆಯಾಗಿದೆ. ಈ ಸಮಸ್ಯೆ ನಿವಾರಿಸಲು ಗ್ರಾಮಸ್ಥರು ಹಾಗೂ ಈ ಭಾಗದ ಪಾಲಿಕೆ ಸದಸ್ಯರು ಶಾಸಕರು ಸಂಸದರ ಮೇಲೆ ಸಾಕಷ್ಟು ಬಾರಿ ಒತ್ತಡ ಹೇರಲಾಗುತ್ತಿದ್ರೂ ಇನ್ನೂ ಸಮಸ್ಯೆ ಬಗೆಹರಿಯುವ ಲಕ್ಷಣ ಕಂಡು ಬಂದಿಲ್ಲ. ಈ ಭಾಗದ ಪಾಲಿಕೆ ಸದಸ್ಯರಾದ ವೀಣಾ ಮನೋಹರ್ ಅವರು ಪಾಲಿಕೆ ಮೇಲೆ ಒತ್ತಡ ಹೇರಿ ಈ ಅಂಡರ್ಪಾಸ್ ರಸ್ತೆಯನ್ನು ಉತ್ತಮ ರಸ್ತೆಯನ್ನು ಮಾಡಲು ಪ್ರಯತ್ನಿಸಿದಾದರೂ ತೇವಾಂಶ ಜಾಸ್ತಿ ಇರುವ ಕಾರಣ ರಸ್ತೆ ಮಾತ್ರ ಅಭಿವೃದ್ಧಿ ಮಾಡಲು ಸಾಧ್ಯವಾಗಿಲ್ಲ ಅಂತ ಬಿಜೆಪಿ ಮುಖಂಡ ಮನೋಹರ್ ಗೌಡ ಹೇಳಿದ್ದಾರೆ. ಪ್ರಕಾಶ್ ಭೀಮಸಂದ್ರ ಹಳೆ ಗ್ರಾಮದಲ್ಲಿ ವಾಸವಾಗಿರೋ ನಾವು, ತುಮಕೂರು ತಾಲೂಕು. ಇಲ್ಲಿ ಅಂಡರ್ಪಾಸು ಮಾಡಿದ್ರೆ ತುಂಬ ತೊಂದರೆ ಆಗಿದೆ ನಮಗೆ. ಹಾಲಿನ ಗಾಡಿ ಬರೋದಕ್ಕೂ ತುಂಬ ತೊಂದರೆ ಆಗ್ತಿದೆ, ಓಡೋದಕ್ಕೆ ತೊಂದರೆ ಆಗ್ತಿದೆ. ಇಲ್ಲಿ ಭಾಳ ತುಂಬ ನೀರು ತುಂಬ್ಕೊಳುತ್ತೆ, ದಿನ ಬಿಟ್ಟು ದಿವಸ ಒಡೆಯಲ್ಲ ಬಂದು ಇಲ್ಲಿ ನೀರುಗಳು ತುಂಬ ತೊಂದರೆಗಳಾಗ್ತಿರೋದಕ್ಕೆ ನಮಗೆ ಏನೋ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿ ಬರ್ತೀವಿ ಬರ್ತೀವಿ ಅಂತಾರೆ, ಆದಷ್ಟು ಅವ್ರದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ, ನಮಗಂತೂ ಆಗ್ತಾನೆ ಇಲ್ಲ. ಇವತ್ತು ಮಾಡಿದ್ರೆ ಬೆಳೆಯಾಗೆಲ್ಲ ಕುಸ್ತು ಹೋಗ್ತಿದ್ದು. ಮಕ್ಕಳು ಸ್ಕೂಲ್ಗಂತೂ ತುಂಬ ತೊಂದರೆ ಆಗಿದೆ. ಇಲ್ಲಿ ಗಾಡಿ ಬಿಟ್ಟು ಆಚೆ ಹೋಗಕ್ಕಲ್ಲ. ಹಾಲಿನ ಗಾಡಿ ರಾತ್ರಿ 12 ಗಂಟೆ 1 ಗಂಟೆಗೆ ಬರ್ತದೆ. ನಾವು ಎಲ್ಲಿಂದ ಹೊತ್ಕೊಂಡು ಹೋಗೋಣ? ನಾವು ಹುಯ್ಯ ಮಳೆಯಲ್ಲಿ ಹೆಂಗೆ ಹೊತ್ಕೊಂಡು ಹೋಗಿ ತುಂಬ ಹಿಂಸೆ ಕೊಡ್ತಾ ಇದ್ದೀವಿ. ಭೀಮಸಾರ ಗೋಳಂತೂ ಎಲ್ಲರಿಗೂ ಮುಟ್ತಾ ಇದೆ. ದಯವಿಟ್ಟು ಈಗ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. 200 ಮನೆಗಳಿರುವ ಈ ಗ್ರಾಮದಲ್ಲಿ ಸುಗಮವಾಗಿ ಸಂಚರಿಸಲು ಸಾಧ್ಯವಾಗದಂತಹ ಸ್ಥಿತಿ ಇದೆ. ರಾತ್ರಿ ವೇಳೆ ಈ ರಸ್ತೆಯಲ್ಲಿ ಓಡಾಡಲು ಆಗದಂತೆ ಆಗಿದೆ. ಹಾಲಿನ ವಾಹನ ಸಹ ಗ್ರಾಮಕ್ಕೆ ಬರಲು ಭಾರಿ ಪ್ರಯಾಸ ಪಡಬೇಕಾಗಿದೆ ಅಂತ ಗ್ರಾಮದ ಯುವಕ ಪ್ರಕಾಶ್ ಹೇಳಿದ್ದಾರೆ. ಭೀಮಸಂದ್ರ ಹಳೆ ಗ್ರಾಮದ ರೈಲ್ವೆ ಅಂಡರ್ಪಾಸು, ರೈಲ್ವೆ ಅಕ್ಕಪಕ್ಕ ರಸ್ತೆಗಳು ತೀರಾ ಡ್ಯಾಮೇಜ್ ಆಗೈತೆ. ಇಲ್ಲಿ ಭೀಮಸಂದ್ರ ಕೆರೆ ಐತೆ, ಕೆರೆಗಿನ್ನ ಒಂದಿಷ್ಟು ಡೌನ್ ಐತೆ, ಕೆರೆನೇ ಒಂದು ಸ್ವಲ್ಪ ಹೈಟ್ ಐತೆ, 8 ಅಡಿ 10 ಅಡಿ ಕೆರೆಗಿನ್ನ ಕಮ್ಮಿ ಐತೆ. ಇವ್ರು ಅಂಡರ್ಪಾಸ್ ಮಾಡಿರೋದು ಅವೈಜ್ಞಾನಿಕವಾಗಿ ಐತೆ. ಮ್ಯಾಗಡೆ ಡಬಲ್ ಟ್ರ್ಯಾಕ್ ಮಾಡೋರೆ, 24 ಅವರ್ಸು ರೈಲ್ವೆ ರೈಲ್ ಪಾಸ್ ಆಗ್ತಿರ್ತವೆ. ಇಲ್ಲೊಂದು ಗೇಟ್ ಇತ್ತು, ನಾವು ಬಂದಾಗ ಇಲ್ಲೆಲ್ಲ ಗೇಟ್ ಇತ್ತು, ಆ ಗೇಟೆಲ್ಲ ಕ್ಲೋಸ್ ಮಾಡಿ ಈಗ ಅಂಡರ್ಪಾಸ್ ಪ್ರೂವ್ ಮಾಡಿರು. ಈ ಕಡೆ ನಾವು ಟಾರ್ ರೋಡ್ ಮಾಡಿದ್ದಾರೆ, ಇದು ಟಾರ್ ರೋಡ್ ನಿಲ್ಲಲ್ಲ, ಯಾಕೆಂದರೆ ಜೋಪು ಜನಿತದೆ ಯಾವಾಗಲೂ ನೀರು, 24 ಅವರ್ಸ್ ನೀರು ಇರ್ತದೆ. ಟಾರ್ ರೋಡು 2-3 ವರ್ಷ ಕಿತ್ತೋಗ್ಬಿಟ್ಟೈತೆ, ಅದಕ್ಕೆ ಕಾಂಕ್ರೀಟ್ ರೋಡ್ ಮಾಡಿಕೊಡ್ಬೇಕು. ಈಗ ವಾಲ್ಗಳವ ನೋಡಿರಿ, ಎಲ್ಲ ವಾಲ್ಗಳೆಲ್ಲ ಪೂರ್ತಿ ವೀಕ್ ಇದೆಲ್ಲ ಅಲ್ಲೇ ಬಿರುಕು ಬಿಡ್ತಾವೆ. ಮ್ಯಾಗಡೆಯಿಂದ ಲೋಡ್ ಬಿದ್ದಂಗೆ ಕೆಳಗಡೆ ಎಲ್ಲ ತೇವಾಂಶ ಜಾಸ್ತಿ ಇರೋದ್ರಿಂದ ರೈಲ್ವೆನವ್ರು ಮಾಡಿರೋ ಅಂತ ಇದು ಪ್ಲಾನು ಎಸ್ಟಿಮೇಟು ನನ್ನ ಪ್ರಕಾರ ಸರಿ ಇಲ್ಲ. ಇದು ಅವರು ಈ ಕಡೆ ಅಂಡರ್ಪಾಸ್ ಮಾಡ್ಬೋದು, ಆ ಕಡೆ ಮಾಡ್ಬೋದಾಯ್ತು, ಎಗ್ಗಿರೋ ಕಡೆ ಆ ಕಡೆ ಚೆನ್ನಾಗಿತ್ತು ಜಾಗ. ಆ ಕಡೆ ಒಂದು 2 ಎಕರೆ ಅಕ್ವೈರ್ ಮಾಡಿದರೆ ಪರ್ಮನೆಂಟ್ ಆಗಿರೋದು. ಇದು ಇಲ್ಲಿಂದ ಪಕ್ಕ ಒಂದು 300-200 ಮೀಟ್ರಲ್ಲಿ ಕೆರೆ ಐತೆ, ಕೆರೆ ನೀರು ತುಂಬಿತು ಅಂದರೆ ಇಲ್ಲಿ ಯಾವಾಗಲೂ ಜೋಪ್ ಇದ್ದೇ ಇರ್ತದೆ. ಜೋಪ್ ಐತೆ ಅಂದರೆ ಯಾವಾಗಲೂ ರೋಡು ಹೋಗ್ತಲೇ ಇರ್ತದೆ, ಕೊಲಾಪ್ ಶಾಕ್ ಹೋಗ್ತಾ ಇರ್ತದೆ. ನಾವು ರೈಲ್ವೆ ಇಂಜಿನಿಯರ್ಗೆ ಬ್ರಹ್ಮವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡ್ದೋ, ನಮ್ಮ ಮಹಾನಗರಪಾಲಿಕೆ ಇಂಜಿನಿಯರ್ಗಳು ಹೋಗಿ ಅವ್ರಿಗೆ ಫೋನ್ ಮಾಡಿ ಅವ್ರದ್ದು ಪರ್ಮಿಷನ್ ತಗೊಂಡು ನಾವು ಸ್ವಂತ ಒಂದು ಹಳ್ಳ ಮುಚ್ಚೋಕ್ಕೂ ಅವ್ರದ್ದು ಪರ್ಮಿಷನ್ ತಗೋಣೋ ಪರಿಸ್ಥಿತಿ ಐತೆ ಇಲ್ಲಿ. ಅಥವಾ ಪರ್ಮಿಷನ್ ತಗೊಂಡು ಸದ್ಯಕ್ಕೆ ಟೆಂಪ್ರವರಿಗೆ ಒಂದಿಷ್ಟು ಜಲ್ಲಿ ಹಾಕಿಬಿಟ್ಟಿದ್ದೀವಿ, ಆದರೂ ಇದು ಕಿತ್ತೋಗುತ್ತೆ. ನಾನು ಹೇಳ್ತಿದ್ದೀನಿ, ಕಮಿಷನ್ ಕರ್ಕೊಂಬಂದಿದ್ದೆ, ನಮ್ಮ MLA ಅವ್ರು ಬಂದಿದ್ದರು, ಅವರೆಲ್ಲ ನೋಡಿರು, ಇಲ್ಲಿಂದ ಪೂರ್ತಿ ಇದು ಕಾಂಕ್ರೀಟ್ ರೋಡ್ ಮಾಡಿಕೊಡಿ, ನೀರು ಹರಿಯಂಗೆ ಒಂದು ಜಾಗ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಅವರು ಆಯಿತು, ಈ ಎಮರ್ಜೆನ್ಸಿ ಈಗ ಎಷ್ಟೈತೆ, 8 ಮೀಟ್ರು ಕಾಂಕ್ರೀಟ್ ರೋಡ್ ಮಾಡಿ, ಇನ್ನು ಮಿಕ್ಕಿದ್ದೇಕ ಮಾಡಿಸ್ಕೊಡೋಣ, ರೈಲ್ವೆನವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳೋವ್ರೆ. ಇದು ಪೂರಾ ಇಲ್ಲಿಂದ ಒಂದೇ ರೋಡ್ ಐತೆ, 200-300 ಮನೆ ಇದ್ದಾವೆ, ಎಲ್ಲ ಫೆಸಿಲಿಟಿ ಇಲ್ಲೇ ಸಾಗಬೇಕು. ಒಂದು 400-300 ಎಕರೆ ರೈತರುಗಳು ಓಡಾಡ್ತಾರೆ, ಇಲ್ಲಿ ಜಮೀನು ಐತೆ, ಬಜಾ ಮಾಡ್ತಾರೆ, ತೋಟ ಅಡಿಕೆ ತೋಟ ಎಲ್ಲ ಐತೆ, ಅಡಿಕೆ ಕೊಡುಗಳು ಎಲ್ಲ ಹೋಗ್ಬೇಕು, ತುಂಬ ತೊಂದರೆ ಆಗೈತೆ. ರೈಲ್ವೆ ಇಂಜಿನಿಯರ್ ಆಗಲಿ, ರೈಲ್ವೆ ಡಿಪಾರ್ಟ್ಮೆಂಟವರಾಗಲಿ ಇಲ್ಲಿ ಬಂದು ಸ್ಪಾಟಿಗೆ ಬಂದು ನೋಡೇ ಇಲ್ಲ. ದಿನ ಇಲ್ಲಿ ಲಿಫ್ಟ್ ಮಾಡಬೇಕಲ್ಲ, ಏನು ನೀರು ದಿನ ಸ್ಟಾಕ್ ಆಗ್ತಾ ಇರ್ತದೆ, ದಿನ ಲಿಫ್ಟ್ ಮಾಡಬೇಕು. ಕರೆಂಟ್ ಹೋಯಿತು, ಇನ್ನೇನು ಪ್ರಾಬ್ಲಮ್ ಆಯಿತು ಅಂದರೆ ಲಿಫ್ಟ್ ಆಗೋಲ್ಲ. ನೀರಲ್ಲಿ ಜನ ಹೋಗಿ ಪಾಸ್ ಆಗೋಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು. ಅದಕ್ಕೋಸ್ಕರ ರೈಲ್ವೆ ಡಿಪಾರ್ಟ್ಮೆಂಟ್ನವ್ರು ಬಂದು ಮಾಡಬೇಕು. ಹಾಗೆ ನಮ್ಮ MP ಅವ್ರಿಗೆ ಕೇಳ್ಕೊಂಡಿದ್ದೀವಿ, ನಾವು ಎಲ್ಲರೂ ಸೇರಿ MP ಅವರು ಹೇಳಿದರು ಇಲ್ಲೊಂದು ಮಿನಿ ಅಂಡರ್ಪಾಸ್ ಮಾಡಿಕೊಡ್ಬೇಕು ನಮಗೆ ಅಂತ. 8 ಅಡಿ ಹೈಟು, 8 ಅಡಿ ಆಗಲ್ಲ ಉದ್ದದ್ದು, ಒಂದು ಮಿನಿ ಅಂಡರ್ಪಾಸ್ ಮಾಡಿಕೊಡ್ಬೇಕು ಅಂತ. ಅವ್ರು ನಮ್ಮ ಸುರೇಶ್ ಅಂಗಡಿಯವರು ಇದ್ರಲ್ಲ, ಅವಾಗೆಲ್ಲ ಕೊಟ್ಟಿದ್ರು, ಪೈಲ್ ಎಲ್ಲ ಮೂವ್ ಆಗಿತ್ತು, ಓಕೆ ಆಗಿತ್ತು. ಅವರು ಮರಣಾನಂತರ ಈಗ ಪೈಲ್ ಮೂವ್ ಆಗಲಿಲ್ಲ, ಹಂಗೆ ನಿಂತ್ಬಿಟ್ಟೈತೆ. MP ಅವ್ರಿಗೆ ತಿರುಗಿ ಹೇಳಿದ್ದೀನಿ, ತಿರುಗಿ ಮೊನ್ನೆನೂ MP ಅವ್ರಿಗೆ ಹೇಳಿದೆ, ಇಲ್ಲ ಕಣೋ ಅದು ಪೈಲ್ ಮೂವ್ ಮಾಡಿದ್ದೀನಿ, ತಿರ್ಗಿ ತಗೊಂಡು ಬರ್ತಾಯಿದ್ದೀನಿ, 7-8 ಮಾಡಬೇಕು ನಮ್ಮ ಇದರಲ್ಲಿ. ಅದರಿಂದ ಯಾರೋ ಲೇಡಿ ಅವರು ಇಂಜಿನಿಯರ್ ಅವರೇ, ನಾನು ಸ್ಪಾಟಿಗೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ ಮೊನ್ನೆ MP ಅವ್ರನ್ನ ಭೇಟಿ ಮಾಡಿದ್ದೀನಿ. ಅದಕ್ಕೆ MP ಅವ್ರಿಗೂ ಕೇಳ್ಕೊಂತೀವಿ, ರೈಲ್ವೆ ಡಿಪಾರ್ಟ್ಮೆಂಟವ್ರಿಗೆ ಕೇಳ್ಕೊಂತೀವಿ, ಇದೇನು ಅವೈಜ್ಞಾನಿಕವಾಗಿ ಮಾಡಿರೋ ಅಂಥ
ವ್ಯವಸ್ಥೆನ ಸರಿ ಮಾಡಿಕೊಡಬೇಕು ಅಂತ ಎಲ್ಲ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ನಾವು ನಿಮ್ಮ ಮೂಲಕ ಕೇಳ್ಕಂತಾ ಇದೀವಿ। अंडरपास जन साकु नो अनुभव संसद विशेष आसक्ति वह मिनी अंडरपास निर्मी को ग्रामस्थर आग्रह कैमरा मैन हरीश जो मारुति प्रसाद अमुगु टीवी तुमकूर इदिष्टु सूदि नोड़ता अमुगु टीवी एंदेंदिगू निम्मोंदिगे।